ಇದು ಯಾರು ಉಳ್ಳವರಿದ್ದಾರೆ, ಯಾರು ಅಧಿಕಾರ ಇದ್ದಾರೆ ಅವ್ರಿಗೆ ಮಾತ್ರ ಅದು ಸಿಗ್ತದೆ, ಬಡ ಬಗರಿಗೆ ಬಡ ರೈತರಿಗೆ ಸಿಗಲ್ಲ. ಮುಖ್ಯಮಂತ್ರಿ ರಾಜೀನಾಮೆ 100% ಕೊಡಬೇಕಾ ಬರ್ತದೆ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಇದರಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಎಲ್ಲ ಈಗ ಬಂದಿದೆ, ಇದಕ್ಕೆ ದಾಖಲೆಗಳು ಸಿಕ್ಕಿದ್ದಾರೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತ ಆಗುತ್ತಾ? ಯಾರಾದರೂ 16(2) ನೋಟಿಫಿಕೇಶನ್ ಆಗಿರ್ತಕ್ಕಂಥ ಜಮೀನ ಡಿ ನೋಟಿಫಿಕೇಶನ್ ಮಾಡ್ತಾರೆ ಅಂದ್ರೆ ಅವ್ರು ದೇವರೇ ಇರ್ಬೇಕಂಗಾದ್ರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಡಿ ನೋಟಿಫಿಕೇಶನ್ ಮಾಡ್ತಾರೆ ಅಂದ್ರೆ ಅವನ ಅಡ್ರೆಸ್ ನೋಡ್ಬೇಕೀಗ, ಅವ್ನ ಎಲ್ಲಿಂದ ಬಂದು ಕೊಟ್ಟಿದ್ದ ಅರ್ಜಿ. JDS BJP ಮೈಸೂರು ಚಲೋ ಇನ್ನು ಕೆಲವೇ ಕ್ಷಣಗಳು ಶುರುವಾಗುತ್ತೆ. JDS ಹಾಗೂ BJP ನಾಯಕರು ಇಬ್ರು ಬೀಗರಾಗಿ ಅವ್ರು ನೆಂಟರಾಗಿ ಅವ್ರು ಮೈತ್ರಿ ಮಾಡ್ಕೊಂಡವ್ರೆ, ಜಂಟಿಯಾಗಿ ಪಾದಯಾತ್ರೆ ಒಂದಷ್ಟು ಕಸಿ ಬಿಸಿ ಎಲ್ಲದರ ನಡುವೆ ಏನೋ ಕ್ರಾಂತಿ ಮಾಡ್ತೀವಿ ಅಂತ ನಿಂತಿದ್ದಾರೆ. ಮೈಸೂರು ಚಲೋ. ನನ್ನ ಜೊತೆ ಈಗ ನಾಗಮಂಗಲದ ಮಾಜಿ ಶಾಸಕರು ಸುರೇಶ್ ಗೌಡ್ರು ಇದ್ದಾರೆ, ಹಾಗೆ ತುರುವೇಕೆರೆ ಮಾಜಿ ಶಾಸಕರು ಮಸಾಲ ಜಯರಾಮ್ ಅವರು ಇದ್ದಾರೆ, ಶ್ರೀನಿವಾಸ ಮೂರ್ತಿ ಸರ್ ಇದ್ದಾರೆ ಇಲ್ಲಿ, ಹಾಗೆ MLC ಸಾಹೇಬರು ಕೂಡ ಇಲ್ಲೇ ಇದ್ದಾರೆ, JDS MLC. ಮೈಸೂರು ಭಾಗದಲ್ಲಿ ಅವ್ರದೇ ಆದಂಥ ಟ್ರೆಂಡ್ ಇದೆ, ಸ್ವಲ್ಪ ಸೈಲೆಂಟ್ ಆದರೆ ಮಾತಾಡೋದಿಲ್ಲ ಜಾಸ್ತಿ. ಸುರೇಶ್ ಗೌಡ್ರೆ, ಮೈಸೂರು ಚಲೋ ಪಾದಯಾತ್ರೆ ಕಾರಣ ಗೊತ್ತು, ಮೂಢ ಹಗರಣ ಅವು ಇವು ಅಂತ ಚರ್ಚೆ ಆಗಿದೆ ಅಂತ, ವರ್ಕೌಟ್ ಆಗುತ್ತಾ ಇದೆಲ್ಲ? ನಾವು ವಿರೋಧ ಪಕ್ಷವಾಗಿ ವಿಧಾನಸಭೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಹೊರತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೆ. ಆದರೆ ಅವರು ತರಾತುರಿನಲ್ಲಿ ಅದಕ್ಕೆ ಅವಕಾಶ ಕೊಡದಲೆ, ಚರ್ಚೆಗೂ ಅವಕಾಶ ಕೊಡದಲೆ ತರಾತರಿಲಿ ಅವರು ಅಧಿವೇಶನ ಮುಕ್ತಾಯಗೊಳಿಸಿ ತಾವು ನೋಡಿದ್ದೀರಿ. ನಮ್ಗೆ ಉಳಿದಿರ್ತಕ್ಕಂಥ ದಾರಿ ಯಾವುದು? ಈ ವಿಷಯವನ್ನು ಜನಗಳ ಮುಂದೆ ತಗೊಂಡು ಹೋಗಬೇಕು. ಇದು ಇನ್ಸಿಡೆಂಟು ಎಲ್ಲಿ ನಡೆದಿದೆ? ಮೈಸೂರಲ್ಲಿ ನಡೆದಿದೆ. ಸೊ ಅದಕ್ಕೆ ಜನಗಳಿಗೆ ತಿಳಿಸ್ತೀವಿ, ಜನಗಳು ತೀರ್ಮಾನ ಕೊಡ್ತಾರೆ. ಓಕೆ, ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಇದರಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ, ಅದು ತನಿಖೆ ನಡೀಬೇಕಲ್ಲ. ನಮಗೆ ಮೇಲ್ನೋಟಕ್ಕೆ ಅವರು ಸ್ಪಷ್ಟವಾಗಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು, ಅವರು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು, ಅದು ಸರ್ಕಾರದ ಸ್ವಾಧೀನಕ್ಕೆ ಬಂದ ನಂತರ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು, ಆ ಜಮೀನಿಗೆ ದುಡ್ಡನ್ನು ಮೊದಲೇ ಒರಿಜಿನಲ್ ಓನರು ದುಡ್ಡನ್ನು ತೆಗೆದುಕೊಂಡಿದ್ರು, ಪುನಃ ಮೂಡ ಜಮೀನನ್ನು ಇವರು ವಾಪಸ್ ತಗೊಂಡು ತಿರ್ಗಾ ಅದಕ್ಕೆ ಸಿಕ್ಕಾಪಟ್ಟೆ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಎಲ್ಲ ಈಗ ಬಂದಿದೆ, ಇದಕ್ಕೆ ದಾಖಲೆಗಳು ಸಿಕ್ಕಿದ್ದಾವೆ. ಏನಕ್ಕೆ ಭಾಳ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣ್ತಾ ಇದೆ JDS BJP ಅವ್ರಿಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತ ಆಗುತ್ತಾ? ನಾವೆಲ್ಲ ಮೊದಲಿಂದಲೂ ಸಹ ಈ ಭೂಮಿ ವ್ಯವಹಾರದಲ್ಲಿ ಇದ್ದಿದ್ದರಿಂದ ವಿಷಯ ಗೊತ್ತಿದೆ, ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀವಿ. ಯಾರಾದರೂ 16(2) ನೋಟಿಫಿಕೇಶನ್ ಆಗಿರ್ತಕ್ಕಂಥ ಜಮೀನನ್ನ ಡಿ ನೋಟಿಫಿಕೇಶನ್ ಮಾಡ್ತಾರೆ ಅಂದರೆ ಅವ್ರು ದೇವರೇ ಇರ್ಬೇಕಂಗಾದ್ರೆ, ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. 16(2) ಅಂದರೆ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅಂಥ ಜಮೀನ, ಜೊತೆಗೆ ಸತ್ತ ಮೇಲೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಡಿ ನೋಟಿಫಿಕೇಶನ್ ಮಾಡ್ತಾರೆ ಅಂದರೆ ಅವನ ಅಡ್ರೆಸ್ ನೋಡ್ಬೇಕೀಗ, ಅವ್ನು ಎಲ್ಲಿಂದ ಬಂದು ಕೊಟ್ಟಿದ್ದ ಅರ್ಜಿ, ಹೇಗೆ ಕೊಟ್ಟಿದ್ದ ಅಂತ ತನಿಖೆ ಆಗಬೇಕಲ್ಲ. ಇವ್ರ ಅಧಿಕಾರದಲ್ಲಿದ್ದ ತನಿಖೆ ಮಾಡೋಕ್ಕಾಗ್ತದೆ, ಇಲ್ಲ CBI ಕೊಡಬೇಕು. ರಾಜಕಾರಣಿ ಆಗಕ್ಕೆ ಮುಂಚೆ ಅಡ್ವೊಕೇಟು ವಕೀಲರು ಸಿದ್ದರಾಮಯ್ಯವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ವೇ ಅಂತ? ಸರಿ, ಕೆಲವರು ಜಾಣ ಮರವು ಭಾಳ ಜಾಣತನವನ್ನು ತೋರಿಸ್ತಾರೆ, ಕೆಲವರು ಲಾಭಕ್ಕೋಸ್ಕರ. ಅದು ನೇರವಾಗಿ ಲಾಭ ಆಗುತ್ತೋ ಪ್ರತ್ಯಕ್ಷವಾಗಿ ಆಗುತ್ತೋ ಪರೋಕ್ಷವಾಗಿ ಆಗುತ್ತೋ, ಲಾಭ ಅಂತೂ ಅವ್ರಿಗೆ ತಾನೇ ಆಗೋದು, ಅದನ್ನು ತೋರಿಸಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಈಗ ಯಾಕೆ ಈ ವಿಷಯ ಅಂತಂದರೆ ಇದು ಮೂಡಾಗರಣ, ಇವರು ರಾಜಕಾರಣಿ ಹೌದು, ಬೇಸಿಕಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಭಾಳ ನಡೆಸೋ, ಅದೇ ಕೇಳ್ತಾರೆ. ನನಗೆ ಗೊತ್ತು ಯಾವುದು ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಹಿಂಗಿದೆ, ಎಡವಟ್ಟು ಯಾಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಎಡವಟ್ಟು ಆಗಿದೆ ಅನ್ನೋದನ್ನ ಸುರೇಶ್ ಗೌಡ್ರು ಹೇಳ್ತಾರೆ. ಮೂಡ ಹಗರಣ ಒಂದೇ ಇಟ್ಕೊಂಡು ಹೊರಟಿಲ್ಲ, ವಾಲ್ಮೀಕಿ ಹಗರಣ ಇದೆ, ಮೂಡ ಇದೆ, ಅರೆಸ್ಟ್ ಕೂಡ ಮಾಡ್ಬಿಟ್ಟವ್ರಲ್ಲ. ಇಲ್ಲ ಇಲ್ಲ, ಅದಕ್ಕೆ ಅದು ಅದ್ರ ಪಾತ್ರ ಅವರು ಪಾಪ, ನನ್ನ ಪ್ರಕಾರ ಅವರೆಲ್ಲ ಇನ್ನೋಸೆಂಟ್. ನಾಗೇಂದ್ರ ಅವರು ಇರುವ ಪಾಪ, ಅವ್ರಿಗೆ ಆಮೇಲೆ ಗೊತ್ತಾಗಿರ್ಬೋದು, ಅವ್ರ ದೊಡ್ಡ ಮಿಕ್ಕಗಳಿದೆ ದೊಡ್ಡ ದೊಡ್ಡವ್ರು ಅವ್ರೆ ಅಂತ. ಖಂಡಿತ, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಹಗರಣ ನಡೆಯೋದಕ್ಕೆ ಸಾಧ್ಯವಿಲ್ಲ, ಮಂತ್ರಿಗಳಿಂದ ಮಾಡೋಕ್ಕೆ ಸಾಧ್ಯವಿಲ್ಲ, ದೊಡ್ಡ ದೊಡ್ಡವ್ರು ಇದ್ದಾರೆ. ಇದ್ರ ಜೊತೆಗೆ ರೈತರಿಗೆ ಇವತ್ತು ಪರಿಹಾರ ಹಾಲಿನ ದರದ ಪರಿಹಾರವನ್ನು ಕೊಡ್ತಾ ಇಲ್ಲ, ಜೊತೆಗೆ ಇವರು ಏನು ಚುನಾವಣೆ ಪೂರ್ವವಾಗಿ ಹೇಳಿದ್ರು ಅಕ್ಕಿ ಕೊಡ್ತೀವಿ ಅಂತ ಅದನ್ನು ಕೊಡ್ತಾ ಇಲ್ಲ, ಜೊತೆಗೆ ಯಾವುದೋ ಒಂದು ಮಹಿಳೆಯರಿಗೆ 2,000 ಅದನ್ನು ಕೊಟ್ಟು ಎಲ್ಲ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದೆಲ್ಲ ಹಲವಾರು ವಿಷಯಗಳನ್ನ ಎತ್ಕೊಂಡು ಪಾದಯಾತ್ರೆ ನಡೀತಾ ಇರ್ತಕ್ಕಂಥದ್ದು, ಮೂಡಾಗರಣದ ಒಂದೇ ಅಲ್ಲ. ಸೊ ಮೇನ್ ಅಜೆಂಡಾ ಅಂತ ಬಂದಾಗ ಬಹುತೇಕ ಇದೆ ಚರ್ಚೆ ಪ್ರಸ್ತುತವಾಗಿ ಅಂತ. ಈಗ ಹಿಂದೆ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ, ಯಾಕೆ ಮಾಡಿದ್ರು? ಅಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ. ಈಗ ನಮಗೆ ಮೈಸೂರಿನಲ್ಲಿ ಭ್ರಷ್ಟಾಚಾರ ಆಗಿದೆ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಅವ್ರು ಹೇಗೆ ಹೋಗಿದ್ರು ಹಾಗೇನೆ. ಎಸ್, ಇನ್ನು ಮೈಸೂರು ಮಣ್ಣಿನ ಮಗ ಸೈಲೆಂಟ್ ನಮ್ಮ MLC ಅವರು ಇಲ್ಲ ಇದ್ದಾರೆ. ಗೌಡ್ರು ಗೌಡ್ರೆ, ಏನು ಹೇಳ್ತೀರಿ? ನಿಮ್ಮ ನಿಮ್ಮೂರಲ್ಲ, ನಿಮ್ಮ ಜಿಲ್ಲೆಯಲ್ಲೇ ಆಗಿರೋದು, ಏನು ಕತೆ, ನಿಮ್ಮ ಒಪಿನಿಯನ್ ಏನು? ಏನು ಸುರೇಶ್ ಗೌಡ್ರು ಹೇಳಿದ್ದಾರೆ ಅದು ಅಕ್ಷರ ಸತ್ಯ. 16(2) ಆದಮೇಲೆ 300,000 ಚಿಲ್ಲರೆ ರೂಪಾಯಿಗಳನ್ನ ಕೋರ್ಟಿಗೆ ಕಟ್ಟಿದ ಮೇಲೆ ಅದನ್ನು ಪುನಃ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಬರೋದಿಲ್ಲ.
ಲೇಔಟ್ ಡೆವಲಪ್ಮೆಂಟ್ ಆದಮೇಲೆ ಅದನ್ನು ಅಲಿನೇಷನ್ ಮಾಡಿ ಕೊಡ್ತಾರೆ. ಎಲ್ಲ ಕೂಡ ಕಾನೂನು ಬಹಿರವಾಗಿದೆ. ಅದಾದಮೇಲೆ ಇವರು ಏನು ಸೈಟ್ಗಳನ್ನ ತೊಗೊಂಡಿದ್ದಾರೆ ಅದು ಸಮಾನಾಂತರ ಬಡಾವಣೆ ಕೊಡಬೇಕಾಗಿತ್ತು. ಅದನ್ನು ತೊಗೊಂಡೋಗಿ ವ್ಯಾಲ್ಯೂಬಲ್ ಇರ್ತಕ್ಕಂಥ ಜಾಗ ತೊಗೊಂಡಿದ್ದಾರೆ. ಇದು ಕಾನೂನಲ್ಲಿ ಇದು ಅವಕಾಶ ಇಲ್ಲ. ಇದಕ್ಕೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿ ಅಪರಾಧವಾಗಿದೆ. ಅದನ್ನು ಖಂಡಿಸಿ ನಾವು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಸೇರಿ ಎನ್ ಡಿ ಎ ಎಂದು ಇವತ್ತು ರಸ್ತೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮಾಡೋದು ಮುಖಾಂತರ ಖಂಡಿಸ್ತಾ ಇದ್ದೀವಿ. ಅದರಿಂದ ಮುಖ್ಯಮಂತ್ರಿ ರಾಜೀನಾಮೆ 100% ಕೊಡಬೇಕಾಗಿ ಬರ್ತದೆ. ಅಂಜನಾಪುರದ ಬಡಾವಣೆಯಲ್ಲಿ ಲ್ಯಾಂಡ್ ಹೋದ್ರೆ ಸದಾಶಿವನಾರದ ಸೈಟ್ ಕೊಡೋಕ್ಕಾಗ್ತದ? ಈಗ ಇವ್ರು ಮಾಡಿರೋದು ಅದೇ ತಾನೇ. ನಾನು ಪದೇ ಪದೇ ಪಿಚ್ ಮಾಡ್ತೀನಿ, ನಂತರ ಶ್ರೀನಿವಾಸ ಮೂರ್ತಿ ಸರ್ನು ಕೂಡ ಮಾತಾಡ್ತೀನಿ. ನೀವು ಅವತ್ತಿನ ರೇಟ್ಗೆ ಎಲ್ರಿಗೂ ಪರಿಹಾರ ಹಂಗೆ ಕೊಡೋದಾದ್ರೆ ಇಡೀ ಕರ್ನಾಟಕದಲ್ಲಿ ಸರ್ಕಾರ ವಶಪಡಿಸ್ಕೊಂಡಂಥ ಭೂಮಿಗೆ ಸೇಮ್ ವ್ಯಾಲ್ಯೂಯೇಷನ್ ನೀವು ಅದನ್ನು ಕೊಡೋದೇ ಆದರೆ ರೈಟ್ ಅದು. ನನ್ನ ಪ್ರಕಾರ ಇಡೀ ರೈತರು ಬೇರೆ ಬೇರೆ, ಈಗ ನಿಮ್ಮ ಬೆಂಗಳೂರು ಮೈಸೂರು ಆಗ್ಬೋದು, ನೈಸ್ಕ್ ಆಗ್ಬೋದು, ಬೇರೆದಕ್ಕೆಲ್ಲ ವಶಪಡಿಸ್ಕೊಂಡ್ರಲ್ಲ ಭೂಮಿ, ಅದಕ್ಕೆ ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ನೀವು ಕೊಡೋದೇ ಆದರೆ ಗುಡ್ ಅಲ್ಲ ಅಂತ ಮಾಡ್ತಾರ? ಇದು ಯಾರು ಉಳ್ಳವರಿದ್ದಾರೆ, ಯಾರು ಅಧಿಕಾರದಾರೆ ಅವ್ರಿಗೆ ಮಾತ್ರ ಅದು ಸಿಗ್ತದೆ. ಬಡ ಬಗರಿಗೆ, ಬಡ ರೈತರಿಗೆ ಸಿಗಲ್ಲ. ಇವತ್ತು ನೈಸ್ ಯೋಜನೆ ಲಕ್ಷಾಂತರ ಎಕರೆ ಲ್ಯಾಂಡನ್ನು ಹಾಳು ಮಾಡ್ಕೊಂಡಿದ್ದಾರೆ. ಈಗ ಆ ರೈತರಿಗೆಲ್ಲ ಕೊಡ್ತಾರೆ ಅವ್ರು ಪರಿಹಾರಗಳನ್ನ, ಮತ್ತು ಅದನ್ನೆಲ್ಲ ಮಾಡಬೇಕಲ್ವಾ? ಒಬ್ರಿಗೊಂದೊಬ್ರಿಗೊಂದು ನ್ಯಾಯ ಹೇಗಾಗುತ್ತೆ? ಶ್ರೀನಿವಾಸ ಮೂರ್ತಿ ಸರ್, ನೀವು ಬೆಂಗಳೂರು ಮೂಲದವರು, ನೆಲಮಂಗಲ ಈಗ ಬೆಂಗಳೂರು ಬೆಳೀತಾರ, ನಿಮ್ಮ ಭಾಗದಲ್ಲಿ ಏನು ಹೇಳ್ತೀರಿ ಇದ್ರ ಬಗ್ಗೆ? ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಉಪ್ಪು ತಿಂದವ್ರು ಸಿದ್ದರಾಮಯ್ಯವ್ರ ಹಂಗಾರೆ ನೂರಕ್ಕೆ ನೂರು ಸತ್ಯ ಅಲ್ವಾ? ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ರೈತನಿಗೆ ಈ ವಿಷಯ ಗೊತ್ತು. ಯಾವ ರೀತಿ ಜಿ ಡಿ ಎ ಆಗಿರ್ಬೋದು, ಮೂಡ ಆಗಿರ್ಬೋದು, ಬಿ ಡಿ ಎ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕಾನೂನು ರೀತಿ ಹೋಗ್ತಕ್ಕಂಥದ್ದನ್ನ ನಾವೆಲ್ಲನೂ ನೋಡಿದ್ದೀವಿ. 50% ಅಂತ ಅಂದರೆ ಅದೇ ಜಾಗದಲ್ಲಿ ಅವ್ರು ತೊಗೋಬೇಕು. ಡಿ ನೋಟಿಫಿಕೇಷನ್ ಮಾಡಿರೋದು, ಅವನು ದುಡ್ಡು ತೊಗೊಂಡಾದಮೇಲೆ, ಅವಾರ್ಡ್ ತೊಗೊಂಡಾದ್ಮೇಲೆ ಮತ್ತೆ ಡಿ ನೋಟಿಫಿಕೇಷನ್ ಮಾಡಿ ಕನ್ವರ್ಷನ್ ಮಾಡಿಸಿ, ಇವನ್ನೆಲ್ಲ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗುತ್ತೆ. ಸಿದ್ದರಾಮಯ್ಯವ್ರನ್ನ ಒಂದಲ್ಲ ಒಂದಿನ ಈ ಪ್ರಕರಣ ನೀವು ಹೇಳ್ತಿರೋ ಪ್ರಕಾರ ಆದರೆ ಸಿಕ್ಬೀಳ್ತೀನಿ ಅನ್ನೋ ಪರಿಜ್ಞಾನ ಅವ್ರಿಗಿರ್ಲಿಲ್ವೇ ಅಂತ? ಅದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಅವರು ಸ್ವಲ್ಪ ಭಾಳ ಇಂಟೆಲಿಜೆಂಟ್ ಮುಖ್ಯಮಂತ್ರಿಗಳವರು ಅಲ್ವಾ? ಹಾಗಾಗಿ ಈ ಯಾವ ರೀತಿ ಮಾಡಿದ್ರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಗೊತ್ತಿದ್ದೇ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಮಾತ್ರ ಹಗರಣ ಮಾತ್ರ ಭಾಳ ಕೆಟ್ಟ ಹಗರಣ ಇದು. ಯಾಕೆ ನಮಗೆ ಕೊಡೋ ಸನ್ನಿವೇಶ ಬರುತ್ತಾ? ನೂರಕ್ಕೆ 100% ಕೊಡ್ಬೋದು ಅನಿಸುತ್ತೆ ನಮಗೆ. ಎಸ್, ಅನುಭವಿ ಹಿರಿಯರು ಶ್ರೀನಿವಾಸ ಮೂರ್ತಿ ಸರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ಇದರಲ್ಲಿ ಸಮಸ್ಯೆ ಆಗಿದೆ, ಎಡವಟ್ಟು ಆಗಿದೆ, ತಪ್ಪಾಗಿದೆ, ಆಗಬಾರ್ದು, ಏನು ಆಗಲ್ಲ ಅನ್ನೋದನ್ನೇ ಮಾಡಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡುವಂಥ ಸನ್ನಿವೇಶ ಎದುರಾಗುತ್ತೆ ಅಂತ. ಮೈಸೂರಿಗೂ ನಡೀತೀರಾ ಇಲ್ಲ ಒಂದು ಹಂತದವರೆಗೇನ? ಇಲ್ಲ ಇಲ್ಲ, ಮೈಸೂರುವರೆಗೂ ನಡೆದೇ ನಡೀತೀವಿ. ಬಾಂಧವ್ಯದಲ್ಲಿ ಯಾವುದೇ ಬಿರುಕಿಲ್ಲ? ಯಾವುದೇ ಬಿರುಕಿಲ್ಲ. ಮೈಸೂರುವರೆಗೂ ನಡೀತೀವಿ, ಮೈಸೂರಿನಲ್ಲಿ ಬಾವುಟ ಆರಿಸ್ತೀವಿ, ಮೈಸೂರಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಸಿದ್ದರಾಮಯ್ಯನವ್ರಿಗೆ ಚುರುಕು ಮುಟ್ಟಿಸ್ತೀವಿ. ಎಸ್, ಇಲ್ಲ ನಾವು ಮೈಸೂರಿಗೂ ನಡೀತೀವಿ ಖಂಡಿತವಾಗಿ, ಇದೇನು ವಿಚಾರ ಇದೆ ಅಂತ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಜೆ ಡಿ ಎಸ್ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಜನರನ್ನು ಮಾತಾಡ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.